ಯಾವುದೇ ಭಾಷೆ ಪಡೆದ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ದಿಗ್ಗಜರಲ್ಲಿದ್ದಾರೆ. ಕನ್ನಡ ಅಭಿನಂದಿಸಿರಲಿಲ್ಲ, ಈ ಕನ್ನಡವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಕನ್ನಡವನ್ನು ಉಳಿಬೇಕಂದ್ರೆ ನಾವೇನು ಮಾಡಬೇಕಾಗಿಲ್ಲ, ಕನ್ನಡ ಭಾಷೆನ ಒಳಗೊಂಡು ಬಳಸಬೇಕಾಗಿದೆ. ಯಾಕಂದ್ರೆ ಹಿರಿಯ ನಂತರದಲ್ಲಿ ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ರಂಜಿತ್ ಬಾಲಕ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಪ್ರಣಪ್ಪ ಮಾಮ ಅವರು ಬಂದು ಈ ಸನ್ಮಾನವನ್ನು ಸ್ವೀಕರಿಸಲು ಕಳಕಳಿ ವಿನಂತಿ. ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ವಿನಂತಿಯನ್ನು ಮಾಡ್ತೇನೆ, ಮುಂದಿನ ಸನ್ಮಾನದ ಕಾರ್ಯಕ್ರಮ ಹೇಳಬೇಕು. ಹಿರಿಯ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯ ಶ್ರೀ ಔಷಧಿಂಗೇಶ್ವರ ಶಿವಾಚಾರ್ಯರು ರಾಜ್ಯ ಸಹಿತವರ ವ್ಯಕ್ತಪಟ. ನಂತರದಲ್ಲಿ ರಮೇಶ್ ನಾದೇಶ್ವರ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನಾಗಿದ್ರು ನಮ್ಗೆ ಒಂದ್ ಕಡೆ ಈ ಕೇಂದ್ರ ಸರ್ಕಾರದವರು ಹಿಂದಿ ಹೇಳಿಕೆ ಒಂದ್ ಕಡೆ ಇದ್ದರೆ ಈ ನಮ್ಮ ಕರ್ನಾಟಕ ಸರ್ಕಾರದವರಿಗೆ ನಮ್ಮ ಇಂಗ್ಲಿಷ್ ಭಾಷೆ ಮೇಲೆ ಬಹಳಷ್ಟು ಪ್ರೀತಿ. ಇರುವಂತ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಇಲ್ಲಿರುವಂತ ಶಾಲೆಗಳ ಶಿಕ್ಷಕರ ಕೊರತೆ ಇದೆ. ಇವೆಲ್ಲವನ್ನ ಭರ್ತಿ ಮಾಡಿದ್ರೆ ಮತ್ತೆ ಗ್ರಾಮ ಹಾಕೋದ್ರ ಮೂಲಕ ಅದನ್ನ ಇಂಗ್ಲಿಷಿಗೆ ಪರಿವರ್ತನೆ ಮಾಡುವಂತ ಕೆಲಸ ನಾವೆಲ್ಲ ತೊಗೊಳ್ತಾ ಇದೀವಿ. ಒಂದ್ ಕಡೆ ನೋಡಿದ್ರೆ ಹಿರಿಯರು ಬಹಳ ಜನ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಕನ್ನಡ ಅಳಿವಿನಂಚಿನಲ್ಲಿದೆ ಅಂತ. ಬಂಧುಗಳೇ, ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಯಾವುದೇ ಭಾಷೆ ಪಡೆದ 8 ಜ್ಞಾನಪೀಠ ಪ್ರಶಸ್ತಿ ಪಡೆದ ದಿಗ್ಗಜರು ನಮ್ಮಲ್ಲಿದ್ದಾರೆ. ಕನ್ನಡ ಅಳಿವಿನಂಚಿನಲ್ಲಿಲ್ಲ, ಈ ಕನ್ನಡವನ್ನು ಉಳಿಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಕನ್ನಡವನ್ನು ಉಳಿಬೇಕಂದ್ರೆ ನಾವೇನು ಮಾಡಬೇಕಾಗಿಲ್ಲ, ಕನ್ನಡ ಭಾಷೆನ ನಾವೆಲ್ಲಕೂಡ ಬಳಸಬೇಕಾಗಿದೆ. ಯಾಕಂದ್ರೆ ಕನ್ನಡಿಗರ ಸಂಖ್ಯೆ ಏನೋ ಬರುತ್ತಿಲ್ಲ, ಕನ್ನಡಿಗರ ಸಂಖ್ಯೆ ದಿನ ದಿನ ಹೆಚ್ಚಾದ್ರೂ ಸಹ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಪಾಲಕರ ತಲೆ ಮೇಲೆ ಒಂದು ಆಂಗ್ಲ ನಮ್ಮ ವ್ಯಾಮೋಹ ಜಾಸ್ತಿ ಆಗ್ಬಿಟ್ಟಿದೆ. ಹೀಗಾಗಿ ನಾವೆಲ್ಲರೂ ಇಂಗ್ಲಿಷ್ ಮಾಧ್ಯಮದ ಕಡೆ ನಮ್ಮ ಪಾಲಕರಿಗೆ ಹೋಗ್ತಾ ಇದ್ದಾವೋ ಅದನ್ನ ನಿಲ್ಲಿಸುವಂತ ಕೆಲಸಕ್ಕೆ ನಾವೆಲ್ಲ ಮುಂದಾಗಬೇಕಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದ್ರೆ ಮೊನ್ನೆ ತಾನೇ ನಮ್ಮ ಅಧಿವೇಶನದಲ್ಲಿ ಈ ಕರ್ನಾಟಕ ಭಾಷೆ ವಿಧೇಯಕದ ಸಮಗ್ರ ಅಭಿವೃದ್ಧಿಗೋಸ್ಕರ ಒಂದು ವಿಧಾಯಕವನ್ನು ಮಂಡನೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ನೆಚ್ಚಿನ ಶಾಸಕರಿಂದ ಸನ್ಮಾನಿಸಿ ಈಶ್ವರ ಖಂಡೇರಿಗೂ ನಾನು ಒಂದು ವಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದ್ರೆ ಈ ಭಾಷೆನ ಯಾವಾಗ ಅಂಗೀಕಾರ ಮಾಡಬೇಕಾಗಿತ್ತೋ ವಿಧಾನಸಭೆಯಲ್ಲಿ ಅದು ಮಂಡನೆ ಮಾಡೋಕ್ಕಿಂತ ಮುಂಚೆನೆ ಇವತ್ತು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಿರ್ಬೋದು, ಜಿಲ್ಲೆಯ ಸಚಿವರಾದಂತಹ ಸನ್ಮಾನ್ಯ ಪ್ರಭು ಚವ್ಹಾಣ್ ಇರ್ಬೋದು ಮತ್ತು ತಾಲೂಕಿನ ಎಲ್ಲ ಶಾಸಕರು ಒಂದು ಮಾತನ್ನ ಏನ್ ಆಗ್ತಾನೆ, ಯಾವ ಅಧಿವೇಶನದಲ್ಲಿ ಇದನ್ನ ಮಂಡನೆ ಮಾಡೋಕ್ಕಿಂತ ಮುಂಚೆನೆ ಆ ಪಟ್ಟಿಯನ್ನು ನೋಡುದ್ರ ಮೂಲಕ ಅಂದ್ರೆ ಆ ವಿವರವನ್ನು ನೋಡುದ್ರ ಮೂಲಕ ಇವ್ರು ಮುಂಚೆನೆ ಅದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿದ್ದು. ಅಂದ್ರೆ ಅಧಿವೇಶನದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಸುನೀಲ್ ಕುಮಾರ್ ಅವರು ಆ ವಿಧೇಯಕ ಮಂಡನೆ ಮಾಡೋದಕ್ಕೆ ಮುಂಚೆನೆ ಇವರೆಲ್ಲರೂ ಸಮರ್ಥವಾಗಿ ಅದಕ್ಕೆ ಅಭಿನಂದಿಸುವ ಮೂಲಕ ಇವತ್ತ ಆ ವಿಧೇಯಕ ಮಂಡನೆ ಆಗಿದೆ. ಹೀಗಾಗಿ ನಾವು ಕನ್ನಡಿಗರು ಬಹಳ ಖುಷಿ ಮಾಡ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ. ಯಾಕಂದ್ರೆ ಈಗಾಗ್ಲೇನೆ ಡಾಕ್ಟರ್ ಸೋಮನಾಥ್ ಮುಚ್ಚ ಸರ್ ಅವರು ಹೇಳಿದ ಹಾಗೆ ನಾನು ಮತ್ತು ನನ್ನ ಸಾಹಿತ್ಯ ನಾವು ಪರಿಸರದ ಕೂಸುಗಳು. ಬಹುಶಃ ಬಾಲ್ಕಿಯಲ್ಲಿ ಅಂತಹ ಒಂದು ಒಳ್ಳೆಯ ವಾತಾವರಣ ಮನೆಯಲ್ಲಾಗಲಿ ಹಿರೇಮಠದಲ್ಲಾಗಲಿ ಶಾಲೆಯಲ್ಲಾಗಲಿ ಕಾಲೇಜಿನಲ್ಲಾಗಲಿ ದೇವಿನಗರದಲ್ಲಾಗಲಿ ಸಿಗದೇ ಇದ್ರೆ ಬಹುಶಃ ನನಗೆ ಬರೀಲಿಕ್ಕೆ ಮತ್ತು ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇದೆ. ಬಹುಶಃ ಯಾರೇ ಲೇಖಕರು ಅವರು ಬೆಳೆಯುವ ಕ್ರಮ ಯಾವುದು ಅಂತಂದ್ರೆ
ಅವರ ಊರಿನ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಹೀರಿಕೊಂಡು ನಿಸರ್ಗದ ಗುಣ ಎಲ್ಲ ಗಿಡಗಳು ಯಾವಾಗ ಮರಗಳಾಗಿ ವೃಕ್ಷಗಳಾಗಿ ಬೆಳೀತವೆ ಅಂತಂದ್ರೆ ಅವು ತಾವು ಎಲ್ಲಿರ್ತವೆಯೋ ಅಲ್ಲಿನ ಮಣ್ಣಿನ ಸಾರವನ್ನು ಹೀರ್ಕೊಂಡಾಗ ಮತ್ತು ಮಣ್ಣಿನ ಸಾರವನ್ನು ಹೀರ್ಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ಯಾರಿಗಿರ್ತದೆ ಅವರು ಬಹಳ ಬೇರೆ ಬೇರೆ ತರಹದ ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಉದಾಹರಣೆಗಳನ್ನು ನೋಡ್ತೇವೆ.